ತುಂಬ ಮೃದುವಾದ ಮತ್ತು ರುಚಿಯಾದ ಸೋರೆಕಾಯಿ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಶ್ರೀಮಾನ್ಸ್ ಕಿಚನ್ಗೆ ಸ್ವಾಗತ. ನಾನು ಮಾನಸ. ನಾನು ಇಲ್ಲಿ ಅರ್ಧ ಸೋರೆಕಾಯಿ ತಗೊಂಡು ಅದರ ತಿರುಳು ತೆಗೆದು ಅದನ್ನು ಹಿಂಗೆ ತುರ್ಕಂತಿದ್ದೀನಿ. ಈ ಸೋರೆಕಾಯಿ ತುರಿ ಒಂದು ಕಪ್ಪು ಬೇಕು ಈ ಇಡ್ಲಿಗೆ. ಈಚೆಗೆ ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಸಾಸಿವೆ ಅರ್ಧ ಚಮಚ, ಉದ್ದಿನ ಬೇಳೆ ಅರ್ಧ ಚಮಚ, ಕಡಲೆಬೇಳೆ ಅರ್ಧ ಚಮಚ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡು ಅದಕ್ಕೆ ಕರಿಬೇವು, ಹಾಗೆಯೇ ಒಂದು ಕಪ್ಪು ಮೀಡಿಯಂ ರವೆ ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಹುರ್ಕೊಂಡಿದ್ದೀನಿ. ನೋಡಿ ಈ ಥರ ಹುರ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಪಾತ್ರೆಗೆ ಆರಕ್ಕೆ ಹಾಕ್ಕೊಂಡು ಅದು ಆರಿದ ಮೇಲೆ ಅದಕ್ಕೆ ಒಂದು ಕಪ್ಪು ಸೋರೆಕಾಯಿ ತುರಿ ಹಾಕಿ ಮೊಸರು ಹಾಕಿ ಕಲಸ್ಕೊಂತಿದ್ದೀನಿ. ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಇನ್ನೂ ಸ್ವಲ್ಪ ಮೊಸರು ಹಾಕಿ ಕಲಸ್ಕೊಂತಿದ್ದೀನಿ. ಈಗ ಇದು ಈ ಹದ ಬರುವಷ್ಟು ನಾನು ಮೊಸರು ಹಾಕ್ಕೊಂಡಿದ್ದೀನಿ. ಈಚೆಗೆ ಸ್ಟೌವ್ ಆನ್ ಮಾಡಿ ಇಡ್ಲಿ ಕುಕ್ಕರ್ಗೆ ನೀರು ಹಾಕ್ಕೊಂಡು ಒಲೆ ಮೇಲಿಟ್ಟು ಇಡ್ಲಿ ಸ್ಟ್ಯಾಂಡಿಗೆ ಎಣ್ಣೆ ಸವರ್ಕೊಂಡು ಈ ಇಡ್ಲಿ ಹಿಟ್ಟನ್ನು ಹಾಕ್ಕೊಂತಿದ್ದೀನಿ. ಅದನ್ನು ಈಗ ಬೇಯಕ್ಕೆ ಇಡ್ತಿದ್ದೀನಿ. ಮೀಡಿಯಂ ಫ್ಲೇಮ್ನಲ್ಲಿ ಒಂದು 10-12 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಈಗ ಈ ಸೋರೆಕಾಯಿ ಇಡ್ಲಿ ಆತು. ನೋಡಿ ಸ್ನೇಹಿತರೆ, ನೋಡಿದ್ರಿ ಅಲ್ಲ ಸೋರೆಕಾಯಿಯಿಂದ ಮೃದುವಾದ ಇಡ್ಲಿ ಹೆಂಗೆ ಮಾಡೋದು ಅಂಥೇಳಿ. ನೀವು ಇದನ್ನು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಚಾನಲ್ ಫ್ರೀ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಅಡುಗೆಯಲ್ಲಿ ಇದೇ ಅಡುಗೆ ಕೋಣೆಯಲ್ಲಿ ಸಿಗೋಣ. ಟೇಕ್ ಕೇರ್.